ಮಂಗಳೂರಿನಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಅಡ್ಯಾರ್ ಮೈದಾನದಲ್ಲಿ ಪ್ರತಿಭಟನಾಕಾರರು ಕೂಡ ಸೇರ್ತಾ ಇದ್ದಾರೆ. ಮೈದಾನದ ಪೂರ್ತಿ ತ್ರಿವರ್ಣ ಧ್ವಜ ಹಿಡಿದ ಪ್ರತಿಭಟನಾಕಾರರು. ಅಡ್ಯಾರ್ ಮೈದಾನದಲ್ಲಿ ಈಗ ಪ್ರತಿಭಟನಾಕಾರರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಮೈದಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ. ಹಿಂಸಾಚಾರದಲ್ಲಿ ಮೃತಪಟ್ಟವರ ಹೆಸರಿನ ವೇದಿಕೆಯಲ್ಲಿ ಕಾರ್ಯಕ್ರಮ. ಮುಸ್ಲಿಂ ಸೆಂಟ್ರಲ್ ಕಮಿಟಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ 3,000 ಪೊಲೀಸರನ್ನ ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆಗೆ ಕಾಂಗ್ರೆಸ್ ಸಮಾನ ಮನಸ್ಕ ಸಂಘಟನೆಗಳು ಸಾಥ್ ನೀಡಿದ್ದಾವೆ. ಕಾಂಗ್ರೆಸ್ ಮುಖಂಡ ಯುಟಿ ಖಾದರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಹಿಂಸಾಚಾರದಲ್ಲಿ ಮೃತಪಟ್ಟಂತವರ ಹೆಸರಿನ ವೇದಿಕೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಪ್ರತಿಭಟನೆಗೆ ಕಾಂಗ್ರೆಸ್ ಸಮಾನ ಮನಸ್ಕ ಸಂಘಟನೆಗಳೆಲ್ಲೂ ಕೂಡ ಸಾಥ್ ಕೊಟ್ಟಿದ್ದಾವೆ. ಕಾಂಗ್ರೆಸ್ ಮುಖಂಡ ಯುಟಿ ಖಾದರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಈ ದೇಶದ ಜನರಲ್ಲಿ ಇದೀಗ ಆಜಾದಿ ಘೋಷಣೆಗಳು ನಮ್ಮ ಶ್ರವಣ ಪುಟಗಳಿಗೆ ಕೇಳಿ ಬರ್ತವೆ. ಅರೆ ನೆಹರು ವಾಲಿ, ಅರೆ ಗಾಂಧಿ. ಮಂಗಳೂರಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೇರಳದಿಂದ ದೋಣಿಯಲ್ಲಿ ಬರ್ತಾ ಇರುವ ಪ್ರತಿಭಟನಾಕಾರರು ನೇತ್ರಾವತಿ ನದಿಯಲ್ಲಿ ದೋಣಿ ಮೂಲಕ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಪಾವೂರ್ನಿಂದ ದೋಣಿ ಮೂಲಕ ಆಗಮಿಸುತ್ತಿದ್ದಾರೆ. ರಾಷ್ಟ್ರಧ್ವಜ ಹಿಡಿದು ದೋಣಿಯಲ್ಲಿ ಅಡಿಯಾರ್ ಸಮಾವೇಶಕ್ಕೆ ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು. ಕೇರಳದಿಂದ ದೋಣಿಯಲ್ಲಿ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ. ನೇತ್ರಾವತಿ ನದಿಯಲ್ಲಿ ದೋಣಿ ಮೂಲಕ ಪ್ರತಿಭಟನಾಕಾರರ ಆಗಮನ. ರಾಷ್ಟ್ರಧ್ವಜ ಹಿಡಿದು ದೋಣಿಯಲ್ಲಿ ಅಡಿಯಾರ್ ಸಮಾವೇಶಕ್ಕೆ ಪ್ರತಿಭಟನಾಕಾರರು ಆಗಮಿಸ್ತಾ ಇದ್ದಾರೆ. ಸಿಎಎ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಗೆ ಪಾಲ್ಗೊಳ್ಳೋದಿಕ್ಕೆ ಅಂತಲೇ ಪ್ರತಿಭಟನಾಕಾರರು ದೋಣಿಯ ಮುಖಾಂತರವಾಗಿ, ಬೋಟ್ನ ಮುಖಾಂತರವಾಗಿ ಬರ್ತಾ ಇರುವ ದೃಶ್ಯವನ್ನ ನೀವು ಕೂಡ ಗಮನಿಸಬಹುದು. ಕೇರಳದಿಂದ ಬರ್ತಾ ಇದ್ದಾರೆ ಪ್ರತಿಭಟನಾಕಾರರು. ಬೋಟ್ನಲ್ಲಿ ಎಲ್ಲರೂ ಕೂಡ ಬರ್ತಾ ಇರುವ ದೃಶ್ಯ ಅದು ಕೂಡ. ರಾಷ್ಟ್ರಧ್ವಜವನ್ನ ಕೈಯಲ್ಲಿ ಹಿಡಿದು ಬರ್ತಾ ಇದ್ದಾರೆ. ಅಡಿಯಾರ್ ಮೈದಾನದ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತಲೇ ಬರ್ತಾ ಇರುವಂತಹ ಪ್ರತಿಭಟನಾಕಾರರಿವರು. ದೃಶ್ಯದಲ್ಲಿ ಗಮನಿಸಬಹುದು, ಇದು ನೇತ್ರಾವತಿ ನದಿ ಪಾವೂರು. ಇಲ್ಲಿಂದ ಪ್ರತಿಭಟನಾಕಾರರೆಲ್ಲರೂ ಕೂಡ ಬೋಟ್ನ ಮುಖಾಂತರವಾಗಿ ಬರ್ತಾ ಇದ್ದಾರೆ. ಸಮಾವೇಶದಲ್ಲಿ ಪಾಲ್ಗೊಳ್ಳೋಕೆ ಬರ್ತಾ ಇರುವಂತಹ ಜನರಿವರು. ಮಂಗಳೂರಿನಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಕೇರಳದಿಂದ ನೇತ್ರಾವತಿ ನದಿ ಪಾವೂರು ಮುಖಾಂತರವಾಗಿ ಬೋಟ್ನಲ್ಲಿ ಬರ್ತಾ ಇದ್ದಾರೆ ಪ್ರತಿಭಟನಾಕಾರರು. ಅದರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಆಯುಕ್ತ ಹರ್ಷ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹರ್ಷ ದರ್ಬಾರ್ ಅಂತ ಪೋಸ್ಟರ್ ಹಿಡಿದ ಪ್ರತಿಭಟನಾಕಾರರು, ಗೋಲಿಬಾರ್ ಹರ್ಷ ಅಂತಲೂ ಹ್ಯಾಶ್ಟ್ಯಾಗ್ನಲ್ಲಿ ಪೋಸ್ಟರ್. ಪೊಲೀಸ್ ಆಯುಕ್ತ ಹರ್ಷ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹರ್ಷ ದರ್ಬಾರ್ ಅಂತ ಪೋಸ್ಟರ್ ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಗೋಲಿಬಾರ್ ಹರ್ಷ ಅಂತಲೂ ಕೂಡ ಹ್ಯಾಶ್ಟ್ಯಾಗ್ನಲ್ಲಿ ಪೋಸ್ಟರ್. We'll be right back.
ಪೊಲೀಸ್ ಆಯುಕ್ತ ಹರ್ಷ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಕಮಿಷನರ್ ಕೊಲ್ಲಿಸಿದ್ದು ಅಮಾಯಕರನ್ನ, ಸರ್ಕಾರ ಸಮರ್ಥಿಸಿದ್ದು ಕೊಲೆಗಡುಕರನ್ನ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಕೂಡ ಹಿಡ್ಕೊಂಡಿದ್ದಾರೆ. ಹರ್ಷ ದರ್ಬಾರ್ ಅಂತಲೂ ಕೂಡ ಪೋಸ್ಟರ್ ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಗೋಲಿಬಾರ್ ಹರ್ಷ ಅಂತ ಹ್ಯಾಶ್ ಟ್ಯಾಗ್ ನಲ್ಲೂ ಕೂಡ ಪೋಸ್ಟರ್, ಗೋಲಿಬಾರ್ ಗೋಲಿಬಾರ್, ಮಂಗಳೂರಿನಲ್ಲಿ ಹರ್ಷ ದರ್ಬಾರ್ ಅಂತ ಪೋಸ್ಟರ್ ಹಿಡಿದಿದ್ದಾರೆ. ಸರ್ಕಾರದ ಕರ್ತವ್ಯ, ಆದರೆ ಆ ಕರ್ತವ್ಯವನ್ನು ನಿರ್ವಹಿಸುವುದರ ಬದಲು ಸಾವಿರ ಜನರು ಅಧಿಕಾರಿಯ ಮುಂದೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿ ಸಹಕರಿಸಬೇಕು. ಮಂಗಳೂರಿನಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ, ಸಮಾವೇಶ ನಡೀತಾ ಇದೆ. ಅಡಿಯಾರ್ ಮೈದಾನದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಒಂದು ಅಡಿಯಾರ್ ಮೈದಾನದ ದೃಶ್ಯ. ಮತ್ತೊಂದೆಡೆ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತಲೇ ಬೋಟ್ ನಲ್ಲಿ ಜನ ಬರ್ತಾ ಇರುವಂತದ್ದು. ಪ್ರತಿಭಟನಾಕಾರರೆಲ್ಲರೂ ಕೂಡ ಕೈಯಲ್ಲಿ ರಾಷ್ಟ್ರ ಧ್ವಜವನ್ನ ಹಿಡಿದುಕೊಂಡು ನೇತ್ರಾವತಿ ನದಿ ಪಾವೂರು ಮುಖಾಂತರವಾಗಿ ಅಡಿಯಾರ್ ಮೈದಾನಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಿಕ್ಕೆ. ಮತ್ತೊಂದೆಡೆ ಹರ್ಷ ವಿರುದ್ಧ ಪೊಲೀಸ್ ಆಯುಕ್ತ ಹರ್ಷ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ ಪೋಸ್ಟರ್ ಹಿಡಿದಿದ್ದಾರೆ. ಹರ್ಷ ದರ್ಬಾರ್ ಎನ್ನುವಂತಹ ಪೋಸ್ಟರ್ ನ ಕೈಯಲ್ಲಿ ಹಿಡಿದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸಬಹುದು. ಕೇವಲ ಮುಸಲ್ಮಾನರಿಗೆ ಮಾತ್ರವಲ್ಲ, ಕಾರಣ